ನಾನು ಆಗಲೇ ಹೇಳಿದಾಗೆ ತಾರಾ ಮೇಡಮ್ ಅವರು ಅವರೊಂದು ಪಾತ್ರ ಅಂದರೆ ಪರಕಾಯ ಪ್ರವೇಶ ಆ ಕ್ಯಾರೆಕ್ಟರ್ ಅಂದರೆ ಅದು ತಿಂದಾಕಿಬಿಡ್ತಾರೆ ನಾನು ಹಾಗೆ ಪಾತ್ರವನ್ನು ತಿನ್ನುವರಿಬ್ಬರು ಇಬ್ಬರು ಒಂದು ಉಮಾಶ್ರೀ ಅವರು ಇನ್ನೊಂದು ತಾರ ಅವರು ಅವರ ಪಾತ್ರದಲ್ಲಿ ಆಗಿಬಿಡ್ತಾರೆ ತಾರನೂ ಹಾಗೆ ಅದ್ಭುತವಾದರು ತಾರಮ್ಮ ನಾವು ಭಾಳ ಆತ್ಮೀಯ ಜಗಳ ಆಯ್ತು ನಮಗೆ ಒಂದು ಸಾರಿ ಲಾಸ್ಟ್ ಸೀನಲ್ಲಿ ಏ ಇಲ್ಲಿ ಯಾರೋ ಬಿಚ್ಚಿದ್ದು ನಾನು ಲೇಟಾಯಿತು ನಾಳೆ ನಾ ಬರುವಾಗ ನಾನು ತಗೊಂಬರ್ತೀನಿ ತಾರ ಅಂತ ನಾನು ಹೇಳಿದೆ ಮೇಡಮ್ ನಾಳೆ ಕಂಟಿನ್ಯೂಟಿ ಅದೇ ಸೀನ್ ಮೇಡಮ್ ವೆರಿ ಇಂಪಾರ್ಟೆಂಟ್ ಅಂದ ಏ ನಾಳೆ ನಾನು ತಗೊಂಬರ್ತೇನೆ ಸುಮ್ಮನೆ ಇರೋ ನೀನು ಅಂತ ಹೇಳಿ ಆಯಿತು ಅಂತ ಹೇಳಿದೆ ಏ ಡೈರೆಕ್ಟಿಗೆ ನಾನು ಹೇಳಿದ್ದೇನೆ ಕುಡ್ಲವರಿಗೆ ಅಂತ ಹೇಳಿ ಆಯಿತು ಹೋದ್ರು ಮರುದಿನ ತಾರ ಅವ್ರು ಬರುವಾಗ ಬೈ ಮಿಸ್ಟೇಕ್ ಮರೆತು ಬಂದಿದ್ದಾರೆ ಅವರ ಅಸಿಸ್ಟೆಂಟ್ ಅವ್ರಿಗೆ ನೆನಪಾಡಲು ನಾನು ಹೇಳಿದೆ ಆ ಸಾರಿ ಬೇಕೇ ಬೇಕು ಅಲ್ಲ ಚೀಟ್ ಮಾಡೋಣ ಅಂದೋಣ ನಾನು ಹೇಳಿದೆ ಸರ್ ಬ್ಲೌಸು ಇಲ್ಲ ಮತ್ತು ಬರೀ ಕ್ಲೋಸೇ ಇಟ್ಕೊಂಡ್ರೆ ಅವರ ಕ್ಯಾರೆಟ್ ಇದಾಗುತ್ತೆ ಅಟ್ಲೀಸ್ಟ್ ಚೀಟ್ ಸಾರಿ ತಂದರೆ ಒಳ್ಳೇದು ಅಂತ ನಾನು ಹಠ ಕಟ್ಟಿದ್ದೆ ತಾರನಿಗೆ ಹೇಳಿದ್ದೆ ತನ್ನಿಯಮ್ಮ ಅಂತ ನಿಂದೊಂದು ಇರಲಿ ಬಿಡೋ ಅಂತೇಳಿ ನನಗೆ ತುಂಬ ತಾರ ಅವರು ಜೋರ ಮಾಡಿ ಸುಮ್ಮನೆ ಎಸ್ ನಾನು ಎಷ್ಟು ಸಿನಿಮಾ ಮಾಡಿಲ್ಲ ನನಗೆ ಗೊತ್ತಿಲ್ಲ ನನಗೆ ಆ ಸಾರಿ ಬೇಕು ಮೇಡಮ್ ಸಾರಿ ಇದ್ರೇ ಚೆನ್ನಾಗಿರುತ್ತೆ ಶಾರ್ಟ್ಗಳೆಲ್ಲ ಹಂಗೆ ಕಂಪೋಸ್ ಇಟ್ಟಿದ್ದೀವಿ ಅಂತ ಹೇಳಿದ್ರು ಆಮೇಲೆ ತಾರ ಅವರು ಹೋಗ್ಬಿಟ್ಟು ಮನೆಗೆ ಹೋಗಿ ಅಲ್ಲಿ ಅರ್ಧ ಗಂಟೆಯಲ್ಲಿ ಬಂದು ಆ ಸಾರಿ ಉಟ್ಕೊಂಡು ಶಾರ್ಟೆಲ್ಲ ಓಕೆ ಆದಮೇಲೆ ಹೇಗೆ ನಿನಗೆ ಸಮಾಧಾನ ಆಯ್ತಾನ ತಲೆದಿನ್ವ ಅಂತೇಳಿ ನನಗೆ ಸ್ವಲ್ಪ ಬೈದರು ಬಟ್ ಅಷ್ಟೇ ಪ್ರೀತಿ ನೀವು ಮಾಡಿದರು ಯಾಕಂದರೆ ಆ ಒಂದು ಇದಿದೆ ಅವ್ರ ಥರ ಡೆಡಿಕೇಶನ್ ಇದೆ ತಾರಾವ ಅವ್ರ ಬಗ್ಗೆ ಅವರ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಒಬ್ಬ ನಟಿ ನಿಜವಾಗಿ ಅವರು ಅಷ್ಟೇ ಉಮಾ ಅಷ್ಟೇ ನನ್ನ ಇಬ್ಬರ ಬಗ್ಗೆ ನನಗೆ ತುಂಬ ಆಮೇಲೆ ತಾರಾ ಅವರು ಕ್ಯಾರಫ್ ಫುಟ್ಪಾತಲ್ಲಿ ಸಿನಿಮಾದಲ್ಲಿ ಕೂಡ ತಾರಾ ಅವರು ಇದು ಮಾಡಿದರು ಆವಾಗಲೂ ನನ್ನ ಕ್ಯಾರಫ್ ಫುಟ್ಪಾತಿಗೂ ಕೂಡ ಒನ್ ವರ್ಷನ್ ಸಂಭಾಷಣೆ ನಾನೇ ಬರೆದಿದ್ದೆ ನಾನೇ ಡೈಲಿ ಶೂಟಿಂಗ್ ಹೋಗ್ತಾ ಇದ್ದೆ ಆ ಮಾಸ್ಟರ್ ಕಿಶನ್ ನನ್ನ ಸಿನಿಮಾಕ್ಕೆ ಆವಾಗಲೂ ಅಷ್ಟೇ ಶೀಸ್ ವೆರಿ ಗುಡ್ ಲೇಡಿ ತುಂಬ ಒಂದು ಒಳ್ಳೆಯ ನಟಿ ಇದು ನನಗೆ ವಿಜಯಕುಮಾರ್ ಹೇರೋಳು ಅವರು ಕಾರ್ಕಳ ಶೇಖರ್ ಭಂಡಾರಿಯಿಂದ ಪರಿಚಯ ಆಗಿ ಕಸ್ತೂರಿಗೊಂದು ಸೀರಿಯಲ್ ಮಾಡಿ ಕಾಮಿಡಿದು ಅಂತ ಹೇಳಿದರು ವಿಜಯ್ ವಿಜಯಕುಮಾರ್ ಅವರು ನನಗೆ ಅವಕಾಶ ಕೊಟ್ಟರು ಮೇಡಮ್ ಅನ್ನು ಪರಿಚಯ ಮಾಡಿಸ್ಕೊಟ್ರು ಆಮೇಲೆ ಕಥೆಯನ್ನೆಲ್ಲ ಸ್ವರೂಪ ಹೇಳಿದರು ಆಮೇಲೆ ಅದೇ ಸಮಯದಲ್ಲಿ ಒಬ್ಬರು ನಮ್ಮ ಶೇಖರ್ ಅಂತೇಳಿ ಪ್ರಖ್ಯಾತ ಅವರು ಕೂಡ ಇದ್ದರು ಒಂದು ಕಾಮಿಡಿ ಸಬ್ಜೆಕ್ಟ್ ಒಂದು ಮನೆ ತುಂಬ ಜಿಪುಣ ಹೆಂಡತಿ ಸ್ವಲ್ಪ ದರ್ಬಾರ್ ಮಗ ಎಡೆಬಿಡಂಗಿ ಸೊಸೆ ಇನ್ನೊಂದು ಎಡಬಿಡಂಗಿ ಇನ್ನೊಬ್ಬಳು ಮಗಳಿಗೆ ಬರೀ ಸಿನಿಮಾದ ಹುಚ್ಚು ಇನ್ನೊಬ್ಬ ವಾಚ್ಮ್ಯಾನಿಗೆ ಅವನಿಗೂ ಸಿನಿಮಾದ ಹುಚ್ಚು ಇನ್ನೊಬ್ಬಳಿಗೆ ಕ್ರಿಕೆಟ್ ಆಟದ ಹುಚ್ಚು ಹೀಗೆಲ್ಲ ಒಂದೊಂದು ಕಥೆಯಾಗಿ ಒಂದು ಮನೆಯಲ್ಲಿ ನಡೆಯುವಂಥದ್ದು ಒಂದು ಮನೆಯಲ್ಲೇ ನಡೆಯುವಂಥ ಒಂದು ದಿನದ ಒಂದು ಕತೆಗಳು ಫುಲ್ ಕಾಮಿಡಿ ಸುನಿತ್ರಾ ಪಂಡಿತವರಿದ್ದರು ಅದಾದಮೇಲೆ ಶ್ರೀನಿವಾಸ ಗೌಡ್ರಿದ್ದರು ರವಿ ಇದ್ದ ಮೇಲೆ ಸ್ವಪ್ನಾ ಕೃಷ್ಣ ಅವರಿದ್ದರು ಮಂಜು ಹೆದ್ದೂರಿದ್ದರು ಆಶಾ ಆಮೇಲೆ ಕೀರ್ತಿ ಹೀಗೆ ತುಂಬ ಒಳ್ಳೊಳ್ಳೆ ನಟಿಯರೆಲ್ಲ ಇತ್ತು ಬೆಳಿಗ್ಗೆ ಏಳುವರೆ ಗಂಟೆಗೆ ನಾವು ಶೂಟಿಂಗ್ ಶುರು ಇದ್ವಿ ಆರು ಗಂಟೆಗೆ ನಮ್ಮ ಮನೆ ಹತ್ರ ಕಾರ್ ನಾನು ಐದು ಗಂಟೆಗೆ ಇದ್ದೆ ಆರು ಗಂಟೆಗೆ ಆ ಆರೂವರೆಗೆ ನಾನು ಸ್ಪಾಟ್ ರಾಜರಾಜೇಶ್ವರಿ ನಗರ ಹೋಗ್ತಾಯಿದ್ದೆ ಅಷ್ಟೊತ್ತಿಗೆ ಹುಡುಗೆಲ್ಲ ಮೇಕಪ್ ಎಲ್ಲ ಆಗಿತ್ತು ನಾನೇನೋ ಬರ್ದರಲ್ಲಿ ಕರೆಕ್ಷನ್ಸ್ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ತಾಯಿದ್ದೆ ಏಳು ಏಳುವರೆಗೆ ಶೂಟಿಂಗ್ ಒಂದು ಸೀನ್ ಮುಗಿಸಿದ ಮೇಲೆ ನಾವು ಮತ್ತೆ ಟಿಫಿನ್ ಮಾಡಿಕೊಂಡು ರಾತ್ರಿ ಎಂಟು ಗಂಟೆ ತನಕ ಶೂಟಿಂಗ್ ಮಾಡಿಕೊಂಡು ಅದಾದ ಮೇಲೆ ನಾನು ಮನೆಗೆ ಬಂದು ಸ್ನಾನ ಮಾಡಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ತನಕ ಮರುದಿನದ ಎಪಿಸೋಡ್ ನಾನು ಬರೀಬೇಕಲ್ಲ ಅದೆಲ್ಲ ಬರೆದು ನಾನು ಇದು ಮಾಡ್ತೀನಿ ಮತ್ತು ಮರುದಿನ ಆ್ಯಸ್ ಯೂಶುವಲ್ ಹೀಗೆ ಒಂದು ವರ್ಷ ಯಾವ ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ ಸರಿಯಾಗಿ ಹೆಂಡತಿ ಮಕ್ಕಳನ್ನು ಮಾತಾಡಲಿಕ್ಕಿಲ್ಲ ನಾನು ಬರುವಾಗ ಮಕ್ಕಳು ಕೆಲಸ ಎಲ್ಲ ಬೇಗ ಮಲಗಿರ್ತಾರೆ ಬೆಳಿಗ್ಗೆ ಎದ್ದೇಳುವಾಗಲೂ ಮಕ್ಕಳು ಮಲಗಿರ್ತಾರೆ ಹೀಗೆ ಒಂದು ವರ್ಷ ಇದಾಯಿತು ತುಂಬ ಚೆನ್ನಾಗಿ ಬಂತು ಒಂದು ಮುನ್ನೂರ ನಲ್ವತ್ತು ಮುನ್ನೂರ ಐವತ್ತು ಎಪಿಸೋಡ್ಗಳೆಲ್ಲ ಆಯಿತು ಎಲ್ಲರೂ ಕೂಡ ಆ ಕನ್ಯೂಸ್ ಕಮಂಗಿ ರಾಯ ಆ ಹೊಗಳ್ತಾ ಇದ್ರು ಆದರೆ ನಮಗೆ ಅಷ್ಟು ಸ್ಟ್ರೈನ್ ಇದ್ದರೂ ಕೂಡ ಒಂದು ಖುಷಿ ಇತ್ತು ಏನೋ ಒಂದು ಮಾಡ್ತೀವಿ ಒಬ್ಬ ದಯಾಕರ್ ಅಂತ ಕ್ಯಾಮರಾಮನ್ ಭಾಳ ಚೆನ್ನಾಗಿದ್ದರು ಆಮೇಲೆ ಎಡಿಟ್ರು ಒಂದು ಒಬ್ಬ ಚೆನ್ನಾಗಿದ್ದರು ಮನೋಹರವರು ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅದಕ್ಕೆ ಭಾಳ ಒಳ್ಳೆಯ ಮ್ಯೂಸಿಕ್ ಮನೋಹರ್ ಮಾಡಿದರು ಆಮೇಲೆ ಒಂದು ಏನೋ ಒಂಥರ ಟೀಮ್ ವರ್ಕ್ ಒಂಥರ ಫ್ಯಾಮಿಲಿ ಅಂತೇಳಿ ಅಲ್ಲೇ ಶೂಟಿಂಗ್ ಮಾಡಿ ಇದು ಮಾಡಿಕೊಂಡು ಒಂದು ಖುಷಿಯಾಗಿ ಒಂದು ವರ್ಷ ನಾನು ಮಾಡಿದೆ ಆವಾಗ ನಿರ್ದೇಶಕರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇತ್ತು ಚಾನೆಲ್ಗಳಲ್ಲೆಲ್ಲ ಆಮೇಲೆ ನಾನು ಒಂದು ವರ್ಷ ಆದಮೇಲೆ ಆ ಸೀರಿಯಲ್ಲಿ ನಿಂತಿತ್ತು ಆಮೇಲೆ ಈಗಂತೂ ನನಗೆ ಸೀರಿಯಲ್ ಮಾಡುವಂಥ ಭಾಳ ಅವಕಾಶಗಳು ಬಂತು ನಾನಂತೂ ಎರಡೂ ಕಾರಣಗಳು ಒಂದನೇದಾಗಿ ಅಷ್ಟು ನಿದ್ರೆ ಬಿಟ್ಟು ಇದು ಮಾಡಿಕೊಳ್ಳುವಂಥದ್ದು ಬೇಡ ಅಂತ ಹೇಳುವಂಥದ್ದು ಎರಡನೇದಾಗಿ ಈಗ ನಿರ್ದೇಶಕರಿಗೆ ಕೆಲಸ ಕಡಿಮೆ ಆಗಿದೆ ಸ್ಟಾರ್ಟ್ ಕಟ್ಟಿಬಿಟ್ಟರೆ ಬಾಕಿ ಕೆಲಸಗಳೆಲ್ಲ ಬೇರೆ ಚಾನಲ್ನವರು ನೋಡ್ಕೊಳ್ತಿರೋದ್ರಿಂದ ನಮಗೇನಂತ ಕೆಲಸ ಇರೋದಿಲ್ಲ ಆದ್ದರಿಂದ ನಮ್ಮ ಕ್ರಿಯೇಟಿವ್ ಅಗತ್ಯ ಇಲ್ಲ ಅಂತ ನಾನು ತಿಳ್ಕೊಂಡು ಈಗ ಯಾವ ಸೀರಿಯಲ್ ಸದ್ಯಕ್ಕೆ ಒಪ್ಕೊಳ್ತಾ ಇಲ್ಲ ನಾನು ಹಠವಾದಿಯಲ್ಲಿ ಒಂದು ಅವಕಾಶ ಸಿಕ್ತು ಆಗಿ ಕೋರ್ ರೈಟ್ರಾಗಿ ಒಬ್ಬ ಅದ್ಭುತ ತಂತ್ರಜ್ಞಾನ ರಾಧಿಕಾ ಕುಮಾರಸ್ವಾಮಿ ಅವರದ್ರ ನಾಯಕಿ ಆಮೇಲೆ ದೊಡ್ಡಣ್ಣ ಇದ್ದರು ದಾಮಿನಿ ಇದ್ದರು ತುಂಬ ತುಂಬ ನಟನಿದ್ರು ಇದ್ದರು ಚ ಕೆಲಸ ಮಾಡೋದಂದರೆ ಒಂಥರ ಖುಷಿ ಇನ್ನೊಂದು ಭಯ ಎರಡು ಇತ್ತು ಏನಂದರೆ ಅವರ ಹತ್ರ ಹೋಗಲಿಕ್ಕೆ ಅಸಿಸ್ಟೆಂಟ್ಗಳು ಭಯ ಪಟ್ಕೊಂಡು ಒಂದು ನೂರು ನೂರೈವತ್ತು ಫೀಟ ದೂರದಲ್ಲಿ ನಿಲ್ತಾಯಿತ್ತು ಯಾಕಂದರೆ ಅವರ ಅಷ್ಟು ಫಾಸ್ಟ್ನೆಸ್ ಇವರಿಗೆಲ್ಲ ಆ ಫಾಸ್ಟಿಗೆ ಆಗೋದಿಲ್ಲ ಮತ್ತು ಅವರದ್ದೆಲ್ಲ ಪಂಕ್ಚುವಲಿಟಿ ಮತ್ತು ರವಿಚಂದ್ರ ಹೆಂಗೆ ಅಂದರೆ ಉದಾಹರಣೆಗೆ ಆ ಒಂದು ಸೋಫಾದ ಬೆಡ್ ಮೇಲೆ ರಾಧಿಕಾ ಅವರು ಒಂದು ದಿಮ್ಮನ್ನು ಪಿಲ್ಲೋ ಕವರನ್ನು ಇಟ್ಟುಕೊಂಡು ಒಂದು ಮಾತು ಫೋನ್ ಕಾನ್ಸೇಷನ್ ಮಾತು ಐವತ್ತ ನಾಲ್ಕು ಶಾಟ್ ತೆಗೆದಿದ್ದಾರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ರವಿ ಸರ್ ನಾನು ಬೆರಗಾಗ್ಬಿಟ್ಟೆ ಎಂಥ ದೈತ್ಯ ಪ್ರತಿಭೆ ಇದು ಅಂತ ಬಹಳ ಅದ್ಭುತವಾದಂಥ ಶಾಟ್ರಿ ಸ್ಟಾರ್ ಸ್ಟಾರ್ಟಿಂಗಲ್ಲಿ ರಾಧಿಕಾ ಅವರಿಗೆ ರವಿಚಂದ್ರನ್ ಸಾರ್ ಕಂಡ್ರೆ ಭಯ ಭಯ ರವಿಚಂದ್ರನ್ ಸಹ ಭಯೋದು ಇವರು ಹತ್ಕೊಂಡು ಕೂತ್ಕೊಳ್ಳೋದು ರವಿ ಸಾರ್ ಹೇಳಿದ್ರು ಏ ಬನ್ನಂಜರೇ ಹೋಗ್ರಿ ನಿಮ್ಮ ರಾಧಿಕಾ ಅವ್ರನ್ನ ಕರ್ಕೊಂಡು ಬನ್ನಿರಿ ನಿಮ್ಮ ತುಳುವಲ್ಲೇ ಮಾತಾಡ್ರಿ ಬೇಗ ಬರ್ತಾರೆ ಅವರು ಅಂತ ನಾನು ಹೋಗಿ ತುಳುವಿನಲ್ಲಿ ತಮಾಷೆ ಮಾಡೋದು ಏ ಬಿಡ್ರಿ ರವಿ ಸಾರಿಗೆ ಏನು ಮನಸ್ಸನ್ನೇನಿಲ್ಲ ಬನ್ನಿ ನೀವು ಅಂತೇಳಿ ಇವರನ್ನು ಕರ್ಕೊಂಡು ಬಂದು ಆ್ಯಕ್ಟಿಂಗ್ ನನಗೆ ಡೈಲಿ ಇದೇ ಒಂದು ಕೆಲಸ ಆಮೇಲೆ ಆಮೇಲೆ ರವಿ ಸಾರ್ ಅವರ ಸ್ಪೀಡಿಗೆ ರಾಧಿಕಾ ಅವರು ಹೊಂದಿಕೊಂಡ್ರು ಹೊಂದಿಕೊಂಡ್ಮೇಲೆ ಅವರು ಕೂಡ ಅದ್ಭುತವಾಗಿ ನಟ ಒಂದು ಸಲ ನನಗೂ ರವಿ ಸಾರಿಗೆ ಒಂದು ಸಲ ಇದೆ ಅಡ್ಡಾಗಿ ಆ ಕೈಯಲ್ಲಿ ಒಂದು ಇಂಕಿದೆ ಆ ಇಂಕಲ್ಲಿ ಹೀಗೆ ಬರೆಯುವಂಥದ್ದು ಪೆನ್ ಅದು ರವಿಸಾರ ಹತ್ರನೇ ಪೆನ್ ಇತ್ತು ನೀವೆಲ್ಲ ಬೇರೆಯವರು ಬಿಟ್ಟು ಬರ್ತೀರಂತ ಬಿಟ್ಟು ಬಂದ ಮೇಲೆ ಅದಕ್ಕೆ ಕಣ್ಣೀರು ಅವಳು ಇಂಕಲ್ಲಿ ಬರಿತಾಳೆ ಕಣ್ಣೀರು ಬಿದ್ದ ತಕ್ಷಣ ಆ ಕಣ್ಣೀರಲ್ಲಿ ಅದು ಲವ್ ಇರಬೇಕು ಸಿಂಬಲ್ ಈ ಕಣ್ಣೀರಿಗೆ ಏನು ಮಾಡ್ತಾರೆ ಅದಕ್ಕೆ ಗ್ಲಿಸರಿನನ್ನು ನಾವು ಮೇಲಿಂದ ಹೀಗೆ ಕೈಗೆ ಬಿಡ್ತಾಯಿದ್ವಿ ಗ್ಲಿಸರಿನ್ ಅದು ಬಿಟ್ಟು ಗ್ಲೀಸರ್ ಇನ್ನು ತುಂಬಿಕೊಳ್ತದೆ ಕಣ್ಣಿನ ರಸ್ತೆ ಹೆಂಗೆ ತುಂಬಿ ಹಿಂಗೆ ಇರ್ತದಲ್ಲ ಲವ್ ತುಂಬಿಕೊಳ್ತದೆ ಇದು ಶಾರ್ಟ್ ಮುಂಚಿನ ದಿನ ಒಂದು ಶಾರ್ಟ್ ಆಯಿತು ಸೀತಾರಾಮ್ ಅವರು ಕ್ಯಾಮ್ರಾಮನ್ ಎಲ್ಲ ತೆಗೆದಿದ್ದಾರೆ ಮರುದಿನ ಹಿಂಗೆ ಸೇಮ್ ಅದೇ ಹಿಂಗೆ ರವಿ ಸಾರೇ ತಂದರು ಇಂಕ್ ಪೆನ್ನು ಹೀಗೆಲ್ಲ ಬರ್ಕೊಂಡ್ರು ಮೇಲೆ ಆ್ಯಸ್ ಇಟ್ ಈಸ್ ನಾವು ಬಿಟ್ಟು ಕಲರ್ ಚೇಂಜ್ ಇದೆ ನಿನ್ನೆಯ ಕಲರಿಗೂ ಇವತ್ತಿನ ಕಲರಿಗೂ ಚೇಂಜ್ ಇದೆ ಇದು ಸರ್ ಹೇಳಿದರು ಹಾಗಾದರೆ ಇಂಕ್ ಮಿಸ್ಟೇಕ್ ಆಗಿರ್ಬೋದು ಅಂತೇಳಿ ಎಲ್ಲರಿಗೂ ಬಯಲಕ್ಕೆ ಸ್ಟಾರ್ಟ್ ಮಾಡಿದರು ನನ್ನನ್ನು ಸೇರಿಸಿ ಪೆನ್ ಅದೇ ನಾನು ಹೇಳಿದೆ ಸರ್ ಪೆನ್ ನಿಮ್ಮ ಹತ್ರನೇ ಇತ್ತು ನಮ್ಮ ಹತ್ರ ಎಲ್ಲಿತ್ತು ಅಂತ ಕೂಲಾಗಿ ಹೇಳಿ ಹಾಂ ಹೌದಾ ನನ್ನ ಹತ್ರನೇ ಇತ್ತಲ್ವ ಅಂತೇಳಿ ಹಾಗಾದರೆ ಹೇಗೆ ಆಯಿತು ಅಂತ ನಾನು ಹೇಳಿದೆ ಸರ್ ನನ್ನೊಂದು ಐಡಿಯಾ ಕೊಟ್ಟೆ ಅದು ಸರಿಯ ಸರ್ ಇದು ನಾವು ಗ್ಲೀಸರಿನ್ನು ಹಾಕಿದ ತಕ್ಷಣ ಆ ಇಂಕಿನ ಮೇಲೆ ಅಷ್ಟು ಗ್ಲೀಝರಿನ ಬಿದ್ದಾಗ ಅದು ಫೇಡ್ ಆಗ್ಬೋದಲ್ಲ ಸರ್ ಕಲರ್ ಆ ಚಾನ್ಸಸ್ ಇದೆ ಅಲ್ಲ ಏ ಕರೆಕ್ಟ್ ರೀ ಅದೊಂದು ಚಾನ್ಸಸ್ ಇರ್ಬೋದಲ್ಲ ಖುಷಿ ಖುಷಿಪಟ್ಟರು ಚಂದ್ರ ಆಮೇಲೆ ಅಷ್ಟೆಂಟ್ಗಳಂತೂ ನಾನು ಆಗಲೇ ಹೇಳಿದಾಗ ಭಾಳ ದೂರ ನನಗೂ ಅಷ್ಟೇ ಇವ್ರ ಜೊತೆ ಇವರು ಇವರು ಅಂದರೆ ಆ ಒಂದು ಶೂಟಿಂಗ್ ಟೈಮ್ನಲ್ಲಿ ಮೈ ಮೇಲೆ ಬರುತ್ತಲ್ಲ ದರ್ಶನ ಆ ಥರನೇ ಅದೇ ಥರ ಅವರು ಅದೇ ಥರ ಅವರು ಅಂದರೆ ಅಂಥ ಒಂದು ಹಾರ್ಡ್ ವರ್ಕಿಂಗ್ ಮತ್ತು ಎಲ್ಲ ಅವರೇ ಡ್ಯಾನ್ಸ್ ಇರ್ಬೋದು ಅಥವಾ ಫೈಟ್ ಇರ್ಬೋದು ಅವರಿಗೆಲ್ಲ ಕೆಲಸ ಕಡಿಮೆ ಇವರು ಹಿಂಗೆ ಹೇಳೋದು ಹಿಂಗೆ ಹಿಂಗೆ ಮಾಡೋ ಹಿಂಗೆ ಹಿಂಗೆ ಮಾಡು ಎಲ್ಲವೂ ಇವರು ಕ್ಯಾಮರಾಮಿಗೂ ಭಾಳ ಇಷ್ಟು ಶಾರ್ಟ್ಗಳೆಲ್ಲ ಅವರೇ ಹೇಳೋದು ರವಿಚಂದ್ರನ ಜೊತೆಯಲ್ಲಿ ಮತ್ತೆ ಅದೊಂದು ಯೂನಿವರ್ಸಿಟಿ ರವಿ ಸಾರ್ ಜೊತೆಯಲ್ಲಿ ಒಂದು ಸಿನಿಮಾ ವರ್ಕ್ ಮಾಡೋದು ಮಾಡೋದಂತಾದರೆ ಅದು ಯೂನಿವರ್ಸಿಟಿ ಯಾಕಂದರೆ ಅವರಿಗೆ ಹಠವಾದಿ ಮಾಡುವಾಗ ಆ ಇದೆಲ್ಲ ಸೋಲಿನ ಇದೆಲ್ಲ ಕಾಡ್ತಾ ಇತ್ತು ಮನಸ್ಸಲ್ಲಿ ಏಕಾಂಗಿ ಆಗಿತ್ತಲ್ಲ ಬಟ್ ಮಲ್ಲದಲ್ಲಿ ಅವರಿಗೆ ಸಕ್ಸಸ್ ಸಿಕ್ಕಿತ್ತು ಬಟ್ ಏಕಾಂಗಿ ಅವ್ರಿಗೆ ಯಾವಾಗಲೂ ಅವ್ರಿಗೆ ಅವರು ತುಂಬ ಪ್ರೀತಿಪಟ್ಟ ಸಿನಿಮಾ ಏಕಾಂಗಿ ಅಂತ ನಮ್ಮ ಹತ್ರ ಯಾವಾಗಲೂ ಹೇಳ್ತಾಯಿದ್ರು ಬಟ್ ಯಾಕೆ ಏಕಾಂಗಿ ಟೆಕ್ನಿಕಲಿ ಇಸ್ ಎ ವೆರಿ ಗುಡ್ ಮೂವಿ ಜನರಿಗೆ ಕ್ಲೈಮ್ಯಾಕ್ಸ್ ಇಷ್ಟ ಆಗಲಿಲ್ಲ ಅದು ಹೇಳಕ್ಕೆ ಕೆಲವು ಸಲ ಒಳ್ಳೆ ಸಿನಿಮಾಗಳು ಸೋಲ್ತಂತೆ ಜನಗಳ ಅಭಿರುಚಿ ಅಂತೇಳಿ ಬಟ್ ಹಠಾದಿಯಲ್ಲಿ ಅವರು ಗೆದ್ದರು ಬಟ್ ಒಳ್ಳೊಳ್ಳೆ ಲೊಕೇಶನ್ಗಳು ನಮಗೆ ನಾವು ಸಕಲೇಶ್ಪುರಕ್ಕೆಲ್ಲ ಹೋದೆವು ಆಮೇಲೆ ಅಬ್ಬಾಯ ಅಲ್ಲಿ ಶಶಿಧರ ಆಡಪುರ್ ಒಳ್ಳೆ ಸಟ್ಟು ಹಾಕಿದರು ಒಂದು ಮನೆಯ ಸಟ್ಟು ಒಂದು ಬೆಡ್ರೂಮ್ ಸಟ್ಟಂತೂ ಅದ್ಭುತವಾಗಿ ಹಾಕಿದ್ರು ಮತ್ತು ಒಂಥರ ವಿಚಿತ್ರ ಅಂದರೆ ರವಿ ಸಾರ್ ಇದು ಐದು ಐದೂವರೆ ಗಂಟೆ ತನಕ ಶೂಟಿಂಗ್ ಆಯಿತು ರವಿ ಸಾರ್ ಹೋದರು ಹೋಗಿ ನಾವೆಲ್ಲ ರೆಡಿ ಮಾಡ್ಕೊಂಡು ನಾಳೆ ಇದೆಲ್ಲ ಏನಂತ ಪ್ಲ್ಯಾನ್ ಇದ್ದೀವಿ ಅವರು ಅವರ ಕಾರಲ್ಲಿ ಹೋದರು ಕೂಡಲೇ ಅರ್ಧಕ್ಕೆ ಹೋಗುವಾಗ ನನಗೆ ಫೋನ್ ಬಂತು ಏನಂದ ಇವತ್ತು ಶೂಟಿಂಗ್ ಮಾಡಿದೆಲ್ಲ ಅವು ಕ್ಯಾನ್ಸಲ್ ನಾಳೆ ರೀಶೂಟ್ ಅಂದರು ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿ ಎಲ್ಲವೂ ಕ್ಯಾನ್ಸಲ್ ನಾಳೆ ರೀಶೂಟ್ ಯಾಕಂದರೆ ಅವರ ಮನಸ್ಸಿಗೆ ಒಂದು ಚೂರು ಒಪ್ಪುವುದಿಲ್ಲ ಅಂದರೆ ಅವರು ದುಡ್ಡು ಟೈಮ್ ಅದರ ಬಗ್ಗೆ ತಲೆನೇ ಕಟ್ಸ್ಕೊಳ್ಳಲ್ಲ ಎಲ್ಲ ರೀಶೂಟ್ ಅಂದರೆ ರೀಶೂಟಿಂಗ್ ಫುಲ್ಲು ರೀಶೂಟ್ ಮರುದಿನ ಇವತ್ತು ಇವತ್ತು ಏನು ಮಾಡಿದೆವು ಅದೆಲ್ಲವನ್ನೂ ಮಾಡಿ ರಿಶೂಟ್ ಮಾಡಿ ಅದಕ್ಕೆ ಐಡಿಯಾಸ್ ಮತ್ತು ಫ್ರೇಮಿಂಗಲ್ಲಿ ಗ್ರೇಟ್ ಅವರು ನೋಡಿ ಒಂದು ಚಿಕ್ಕದೊಂದು ಇಟ್ಟಿಗೆ ಇದ್ದರೆ ಆ ಇಟ್ಟಿಗೆಗೆ ಹೀರೋಯನ್ನ ತಲೆ ಕೆಳಗಡೆ ಇಟ್ಟಿಗೆ ಇಟ್ಟು ಅಲ್ಲಿ ನವಿಲಿಗಿರಿನೂ ಬರುತ್ತೆ ದ್ರಾಕ್ಷಿನೂ ಬೀಳುತ್ತೆ ಹೂ ಬೀಳುತ್ತೆ ಡಿಫ್ರೆಂಟೆಂಟ್ ಆ್ಯಂಗ್ಲಲ್ಲಿ ಝೂಮೆಲ್ಲ ಹಾಕ್ಕೊಂಡು ಏನು ಅದ್ಭುತ ಶಾರ್ಟ್ ಕಂಪೋಸಿಂಗ್ ಅಂದರೆ ನನಗೆ ಭಾಳ ಒಂದು ಹೆಂಗಪ್ಪ ಅಂತ ಅವರು ರಿಯಲೈಸ್ ಗ್ರೇಟ್ ನಾನು ಕಂಡಾಗೆ ಕನ್ನಡದಲ್ಲ ಅದ್ಭುತ ತಂತ್ರಜ್ಞ ಅವ್ರ ಹತ್ರ ತುಂಬ ಕಲಿತಿದ್ದೆ ನಾವೆಲ್ಲ ಅವ್ರ ಹತ್ರ ಏನಾದರೂ ಹತ್ತು ಪರ್ಸೆಂಟ್ ಕಲಿತಿರ್ಬೋದೇನೆ ಇನ್ನೂ ತೊಂಬತ್ತು ಪರ್ಸೆಂಟ್ ಕಲಿಲಿಕ್ಕಿದೆ ಸ್ವಲ್ಪ ಅವರು ಈಗ ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂತೆ ಮುಂಚಿನ ಥರ ಸಿಟ್ಟು ಕಡಿಮೆ ಆಗಿದೆ ಅಂತೆ ನಾವಿರುವಾಗೆಲ್ಲ ತುಂಬ ಸಿಟ್ಟಿತ್ತು ರವಿ ಸಾರಿಗೆಲ್ಲ ಮತ್ತು ಒಂದು ತುಂಬ ಇಷ್ಟ ಅಂದರೆ ನಮ್ಮನೆಲ್ಲ ಹತ್ತಿರದಲ್ಲೇ ಕೂತ್ಕೊಂಡು ಊಟ ತಿಂಡಿ ಗಿಂಡಿ ಎಲ್ಲ ಮತ್ತು ನಮಗೆ ಬರವಣಿಗೆ ಟೈಮಲ್ಲಿ ರವಿ ಸಾರ್ ರೂಪನೇ ಬೇರೆ ಎಷ್ಟು ಕಾಮ್ ಆ್ಯಂಡ್ ಕ್ವೈಟ್ ಅಂದರೆ ನಾನು ಒಂದು ವರ್ಷ ಅವರದು ಇದರಲ್ಲಿ ಬರೆದಿದ್ದೀನಿ ಸಬ್ಜೆಕ್ಟು ಆವಾಗ ಇರುವಂಥ ರವಿಚಂದ್ರನ್ ಬೇರೆ ಶೂಟಿಂಗ್ ಸ್ಪಾಟಿಗೆ ಬಂದಂಥ ರವಿಚಂದ್ರನ್ ಮೇಲೆ ಡಿವೆಲ್ ಕ್ಯಾರೆಕ್ಟ್ರ್ ಅವರು ನಾನು ಅದಕ್ಕೆ ಹೇಳಿದ್ದು ಸರ್ ನಿಮ್ಮ ಹತ್ರ ಶೂಟಿಂಗಿಗೆ ಬರೋ ಬದಲು ನಾವು ಕುತ್ಕೊಂಡು ರೈಟಿಂಗ್ ಬರೋದು ಬೆಟ್ಟ ಅದು ಯಾಕೆ ಗೊತ್ತಾ ನನಗೆ ರೈಟಿಂಗ್ ಅಷ್ಟು ಕನ್ನಡ ಬರೆಯೋಕೆ ಬರಲ್ಲ ಅದಕ್ಕೆ ನಿಮ್ಮನ್ನು ಇಟ್ಕೊಂಡಿದ್ರು ಅಂತ ಹೇಳ್ತಾಯಿತ್ತು ಬಟ್ ಈಸ್ ಎ ನೈಸ್ ಎ ಜೆಂಟ್ಲ್ಮೆನ್ ಒಳ್ಳೆಯ ಇದು ಕಲಿಯುವವರಿಗೆ ಅವರು ಮತ್ತು ಅವರದ್ದು ಏನು ಮುಚ್ಚ ಮರೆಯಿಲ್ಲ ಹೊಗಳದಾದರೂ ಎದುರಲ್ಲಿ ಬೈದಾದರೂ ಎದುರಲ್ಲಿ ಯಾರಿಗೂ ಇದು ಇರಲಿಲ್ಲ ಬಟ್ ಸಿನಿಮಾವನ್ನು ಮಾತ್ರ ಅವರು ಎಷ್ಟು ಪ್ರೀತಿಸ್ತಾ ಇದ್ರಂದರೆ ಸಿನಿಮಾ ಅಂದರೆ ಅವರ ಉಸಿರು